ಎಲ್ಲರಿಗೂ ಬಾಣಕ್ಕೆ ಮತ್ತೆ ಸ್ವಾಗತ. ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರೇ, ಈಗಾಗಲೇ ಹೇಳಿದ್ರಿ ನವೀನ್ ಡಿ ಪಡೀಲ್ ಅವರನ್ನ ಹೊರಗಿಡುವಂತ ಕೆಲಸ ಸಂಭಾವನೆಯ ಕಾರಣಕ್ಕಾಗಿ ಆಯಿತು ಅನ್ನು. ಸೋ ಇದು ಯಾರಿಗೆ ಲಾಸ್? ನಿಮಗೆ ಲಾಸ್, ಅವರಿಗೆ ಲಾಸ್? ಇಲ್ಲ, ಅದು ನಮಗಂತೂ ಖಂಡಿತ ನಷ್ಟ ಅಂತ ಏನಿಲ್ಲ. ನಮಗೆ ಖಂಡಿತ ನಷ್ಟ ಇಲ್ಲ. ನಮಗೆ ಅಂದ್ರೆ ಪಾತ್ರಕ್ಕೆ ನ್ಯಾಯ ಕೊಡುವ ಕಲಾವಿದ ಸಿಕ್ಕಿದ್ರೆ ಆಯಿತು. ಅವರದ್ದು 6 ದಿವಸದ ವರ್ಕ್ ಇತ್ತು, ಅದು ಸಂದೀಪ್ ಶೆಟ್ಟಿ ಮಾಡಿಬಿಟ್ಟು ಮಾಡಿದ್ದಾರೆ. ಒಂದು ವೇಳೆ ನವೀನ್ ಪಡೀಲ್ ಇದ್ದಿದ್ರೆ ಆ ಪಾತ್ರ ಇನ್ನು ಬೆಳೆದಿತ್ತು. ಆ ಪಾತ್ರ ಸಂದೀಪ್ ಶೆಟ್ಟಿ ಮಾಡಿಬಿಟ್ಟಿಗೂ ಸಮಯದ ಅವಕಾಶ ಇಲ್ಲದೆ ಇರೋದ್ರಿಂದ ಅವರ ಪಾತ್ರಗಳಿಗೆ ಕತ್ತರಿ ಹಾಕಲಾಯಿತು. ಮತ್ತೆ ಒಂದು ಎರಡು ಸೀನ್ ಸೆನ್ಸಾರ್ ಅಲ್ಲಿ ಕಟ್ ಆಯ್ತು ಅವರದು, ಎರಡು ಸಂದೀಪ್ ಶೆಟ್ಟಿ ಮಾಡಿ. ಸೋ ನವೀನ್ ಡಿ ಪಡೀಲ್ ಇರ್ತಿದ್ರು ಅದೇ ಪರಿಸ್ಥಿತಿ ಆಗ್ತಿತ್ತು. ಮತ್ತೆ ನವೀನ್ ಡಿ ಪಡೀಲ್ ಯಾಕೆ ಬರಬೇಕಿತ್ತು ನಿಮ್ಮದರಲ್ಲಿ? ಅಲ್ಲಿ ಇದ್ದದೇನಂತ ಹೇಳಿದ್ರೆ ಸಿಕ್ಸ್ ಡೇಸ್ ಟೈಮ್ ಅವರು ಕೊಟ್ಟರು. ಫಸ್ಟಿಗೆ ನಾವು 13 ದಿವಸ ಟೈಮ್ ಕೇಳಿದ್ದೇವೆ. ಬಟ್ ನವೀನ್ ಡಿ ಪಡೀಲ್ಗೆ 13 ದಿವಸ ವರ್ಕ್ ಮಾಡುವಂಥ ಸಾಧ್ಯತೆ ಇದೆ. ಅವರು ಲೋಕಲ್ ಇಲ್ಲೇ ಇರ್ತಾರೆ. ಬಟ್ ಸಂದೀಪ್ ಶೆಟ್ಟಿ ಮಾಡಿಬಿಟ್ಟು ಬೆಂಗಳೂರಿಂದ ಬರಬೇಕು. ಮತ್ತೆ ಅವರು ಸಿಗೋದು ನಮಗೆ ಸಂಡೇ ಮಾತ್ರ, ಸ್ಯಾಟರ್ಡೆ ಸಂಡೇ ಮಾತ್ರ ಸಿಗೋದು. ಒಂದು ದಿವಸ ಸ್ಯಾಟರ್ಡೆ ಸಿಗೋದಿಲ್ಲ, ಸಂಡೇ ಹಿಡಿದುಕೊಂಡು ಅವರನ್ನು ನಾವು ಚಿತ್ರೀಕರಣ ಮಾಡಿಬಿಟ್ಟು. ಸೊ ಅನಿವಾರ್ಯ ಅಂತ ಅನಿಸ್ತಾ ಇಲ್ಲ ಒಂದು ಚಿತ್ರಕ್ಕೆ? ಯಾಕಂತ ಹೇಳಿದ್ರೆ ಕರಾವಳಿಯ ಜನರಿಗೆ ನವೀನ್ ಡಿ ಪಡೀಲ್ ಆಗಿರಬಹುದು, ಕಾಪಿ ಕಾರ್ಡ್ ಆಗಿರಬಹುದು, ಎಲ್ಲ ಚಿರಪರಿಚಿತ ಮುಖಗಳು. ಅವರಿಗೆ ಬೇಕಾಗಿ ಆದ್ರೂ ಥಿಯೇಟರ್ಗೆ ಬರುವಂತವ್ರು ಇದಾರೆ. ಅಲ್ಲ, ಅವರನ್ನ ನೋಡಬೇಕು ಅಂತ ಆದ್ರೂ ಥಿಯೇಟರ್ಗೆ ಬರುವಂತವ್ರು ಇದಾರೆ. ಹಿಂದಿನಿಂದಲೂ ಏನಂತ ಹೇಳಿದ್ರೆ ಸ್ಟಾರ್ ವ್ಯಾಲ್ಯೂಗೆ ಮಣೆ ನಾನು ಯಾವಾಗಲೂ ಹಾಕೋದಿಲ್ಲ. ನಾನು ನನಗೆ ಅಂದ್ರೆ ಸ್ಟಾರ್ ವ್ಯಾಲ್ಯೂ ವರಿಯರ್ದು ರಿಹರ್ಸಲ್ ಅಲ್ಲಿ ಹಾಕಿದ್ರಲ್ವಾ, ನವೀನ್ ಡಿ ಪಡೀಲ್ ಅವರನ್ನೇ ಹಾಕೊಂಡದ್ದು. ಅಲ್ಲ, ಒಂದು ಹೇಳ್ತೇನೆ, ವರಿಯರ್ದು ರಿಹರ್ಸಲ್ ಟೈಮಿನಲ್ಲಿ ನವೀನ್ ಪಡೀಲ್ ಒಂದು ಸ್ಟಾರ್ ತರ ವರ್ತನೆ ಇರಲಿಲ್ಲ. ಅದರಲ್ಲಿ ಮಾಡುವಾಗ ಅವರು ಸ್ಟಾರ್ ತರ ವರ್ತನೆ ಇರಲಿಲ್ಲ ಅಂದ್ರೆ ಅವರಿಗೆ ಆಗ ಯಾವುದೇ ಸಿನಿಮಾ ಇರಲಿಲ್ಲ, ಯಾವುದೇ ನಾಟಕ ಇರಲಿಲ್ಲ. ಈಗ ಅವರು ಬ್ಯುಸಿ ಇದ್ದಾರೆ, ತುಂಬ ಸಿನಿಮಾಗಳಿದೆ ಅವರಿಗೆ. ಅವರೀಗ ಮೊನ್ನೆ ಹೇಳಿದ್ರು ಅವರು ಇದರಲ್ಲಿ ಮಮ್ಮುಟ್ಟಿ ಜೊತೆ ಮಾಡಿದಾರಂತೆ, ಪುನೀತ್ ಜೊತೆ ಆ್ಯಡ್ ಮಾಡಿದ್ದಾರೆ, ಮತ್ತು ಇನ್ಯಾವುದೋ ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಎಲ್ಲ ಇದೆ ಅವರಿಗೆ. ಆದ ಕಾರಣ ಸೊ ನೀವು ಹೇಳಿದ ಹಾಗೆ ಕೇಳಿದಾಗೆ ಇರ್ತಿದ್ರೆ ನವೀನ್ ಡಿ ಪಡೀಲ್ ಬೇಕಿತ್ತು ನಿಮಗೆ? ಇಲ್ಲ ಇಲ್ಲ ಇಲ್ಲ, ಇಲ್ಲದಿದ್ರೆ ಅವ್ರು ಬೇಡ. ಇಲ್ಲ, ನಾವು ಹಾಗೆ ಹೇಳಲಿಕ್ಕೆ ನಾವು ಯಾರು? ಅದು ಅವರವರ ಇಷ್ಟ. ಅವರ ಸಂಭಾವನೆ 3 ಲಕ್ಷ, ಅದು ಅವರ ಇಷ್ಟ. 3 ಲಕ್ಷ ನಮಗೆ ಹೆಚ್ಚಾಗ್ತದಂತಾದ್ರೆ, ನಮಗೆ ಕಷ್ಟ ಆಗ್ತದಂತಂದ್ರೆ ಅವರಿಗೆ ಹೊರಗಿಡೋದು ನಮ್ಮ ಇಷ್ಟ ಅಷ್ಟೇ, ಅಲ್ಲಿ ಇರೋದು ಬೇರೇನಿಲ್ಲ. ಸೊ ಅವರು 3 ಲಕ್ಷ ಬೆಲೆ ಬಾಳುವಂತ ಕಲಾವಿದ ಅಲ್ಲ ಅಂತ ಹೇಳ್ತೀರಾ? ಇಲ್ಲ, ನಾನು ಹಾಗೆ ಹೇಳುವುದಿಲ್ಲ. ಅವರಿಗೆ ಅವರ 3 ಲಕ್ಷ ಬೆಲೆ ಬಾಳುವ ಕಲಾವಿದ ಆಗಿರ್ಬೋದು, ನಿಮಗಲ್ಲ. ನಮ್ಮ ಸಿನಿಮಾಕ್ಕೆ, ನಮ್ಮ ಪ್ರಾಜೆಕ್ಟಿಗೆ, ನಮ್ಮ ನಿರ್ಮಾಪಕರಿಗೆ ಒಂದು ದಿವಸಕ್ಕೆ 3 ಲಕ್ಷ ಕೊಡುವಷ್ಟು ನಾವು ಬೆಳೆದಿಲ್ಲ. ಅವ್ರು ಹೇಳಿದ ಮಾತು ಅದು, ಒಂದು ದಿನ ಆದರೂ ನನಗೆ 3 ಲಕ್ಷ ಕೊಡಬೇಕಂತ ಹೇಳಿ. ವಿಜಯ್ ಕುಮಾರ್ ಅವರು ಒಂದು ವೇಳೆ ಆ ಮಾತನ್ನು ಹೇಳಲಿಲ್ಲ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಯಾರ ಕಲಾವಿದರ ಜೊತೆ ಮಾತನಾಡುವಾಗ ನಾವು ರೆಕಾರ್ಡ್ ಮಾಡಿ ಇಟ್ಟುಕೊಂಡಿರಲಿಲ್ಲ. ನವೀನ್ ಪಡೀಲ್ ಜೊತೆ ಮಾತನಾಡುವಾಗ ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದೇವೆ ನಾವು. ಯಾಕೇಳಿದ್ರೆ ಅವರು ನಾಳೆ ಬೇರೆ ಮಾತಾಡ್ತಾರೆ ಹೇಳುವಂಥದ್ದು ನಮಗೆ ಗೊತ್ತಿತ್ತು ಅದಕ್ಕೆ. ಸೊ ಇಲ್ಲಿ ಮತ್ತೊಂದು ವಿಚಾರ ಇದೆ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಎಲ್ಲ ವಿಚಾರದಲ್ಲೂ ಮೂಗು ತೋರಿಸ್ತಾರೆ, ಅನಾವಶ್ಯಕವಾಗಿ ಹಸ್ತಕ್ಷೇಪ ಮಾಡ್ತಾರೆ ಎಲ್ಲ. ಯಾವ ಚಿತ್ರ ಬರೋದಾದ್ರೂ, ಯಾವ ವಿಚಾರದಲ್ಲಾದ್ರೂ ಓಪನ್ ಆಗಿ ಹೇಳಿ ಅಲ್ಲ, ಯಾವ ಚಿತ್ರಕ್ಕೆ ನಾನು ಮೂಗು ತೋರಿಸಿ ಅಲ್ಲ, ಬೇರೆಯವರ ಪ್ರಾಜೆಕ್ಟ್ಗೆ ನಮಗೆ ಮೂಗು ತೋರಿಸ್ಲಿಕ್ಕೆ ಹೇಗೆ ಆಗ್ತದೆ? ಸೊ ಎಲ್ಲರಿಗೂ ಒಂದು ಸಾಂಗ್ ಬರ್ಕೊಡ್ತೀರಿ ನೀವು? ಅವ್ರು ಬೇಕು ಅಂತ ಹೇಳ್ತಾರೋ ಬೇಡ ಅಂತ ಹೇಳ್ತಾರೋ, ನೀವು ಹೋಗಿ ಸಾಂಗ್ ಬರ್ಕೊಡ್ತೀರಿ, ಯಾಕಾಗಿ? ಅಲ್ಲ ಅಲ್ಲ, ನಿಮ್ಗೆ ಯಾರು ಹೇಳಿದ್ರು? ನಾನು ಹೋಗಿ ಕೇಳೋದು ಅವರ ಚಾಲಿಪೋಲಿಗೆ ಸಾಂಗ್ ಬರ್ದಿದ್ದೀರಿ? ಅಲ್ಲ, ಚಾಲಿಪೋಲಿಗೆ ನಾನು ಹೋಗಿ ಅವ್ರ ಹತ್ರ ಕೇಳಿದ್ದೇನ ಸಾಂಗ್ ಬರೆದು ಕೊಡ್ತೇನೆ ನಿಮಗೆ, ನನಗೆ ಸಾಂಗ್ ಬರಲಿ ಚಟ ಇದೆ ಅಂತ ಹೇಳಿ? ನಾನು ಕೇಳಿಲ್ಲ. ನೀವು ಸಾಂಗ್ ಬರೆದು ಕೊಡಿ ಅಂತ ಅವ್ರು ಕೇಳಿದಾಗ ಕೊಡುವಂಥದ್ದು ನನ್ನ ಧರ್ಮ. ನಾನು ಬೇರೆಯವರು ಕೇಳುವಾಗ ಎಲ್ಲ ವಿಚಾರದಲ್ಲಿ ನೀವು ಮೂಗು ತೋರಿಸ್ತೀರಿ ಅನ್ನೋದು. ಎಲ್ಲ ವಿಚಾರದಲ್ಲಿ ನಾನೇ ತುಳು ಚಿತ್ರರಂಗಕ್ಕೆ ನಾನೇ ಮೇನು. ನೀವು ಅದು ಎಲ್ಲಿಯ ಒಂದ್ ಸೈಡ್ ಕೇಳಿರ್ಬೋದು, ತುಳು ಚಿತ್ರರಂಗಕ್ಕೆ ನಾನು ಮೇನ್ ಆಗಿ ಹೇಗೆ ಆಗೋದು? ನೀವು ಸತ್ಯಜಿತ್ರೇ ಅಂತ ತಿಳ್ಕೊಂಡಿದ್ದೀರೋ ದಕ್ಷಿಣ ಕನ್ನಡ ಜಿಲ್ಲೆಗೆ? ಅದು ನೀವು ತಿಳ್ಕೊಂಡಿದ್ದೀರಿ, ನಾನು ತಿಳ್ಕೊಂಡಿಲ್ಲ. ಅಂತ ರೀತಿ ಅಹಂ ಏನು ಇಲ್ಲ. ಇಲ್ಲ 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 ಇಲ್ಲ. ಎಸ್, ಮತ್ತೊಂದು ವಿಚಾರ, ಸಾಂಗ್ ಬರ್ಕೊಡ್ತೇನೆ ಅನ್ನುವಂಥದ್ದು ಒಂದು ಚಿತ್ರಕ್ಕೆ, ಈಗ ಚಾಲಿ ಪೊಲೀಸ್ ಚಿತ್ರಕ್ಕೆ ಸಾಂಗ್ ಬರ್ಕೊಟ್ರಿ. ಸೊ ಸಾಂಗ್ ಬರ್ಕೊಟ್ರು ಅಂತ ಹೇಳಿದ ಕೂಡಲೇ ನೀವು ಹೇಳಿದ ಹಾಗೆ ಅವರು ಕೇಳಬೇಕು, ಈ ರೀತಿ ಏನಾದ್ರೂ ಇದೆಯಾ? ಯಾವುದೇ ನಿಬಂಧನೆಗಳು ಅವರಿಗೆ ಇರಲಿಲ್ಲ. ಸಾಂಗ್ ಬರೆದು ಕೊಟ್ಟು ನಾನು ನನ್ನ ಕೆಲಸ ಬಿಟ್ಟಿದ್ದೇನೆ. ನಾನು ಅವರ ಶೂಟಿಂಗ್ ಒಂದ್ ದಿವಸ ಹೋಗಿ ವಿಶ್ ಮಾಡಿ ಬಂದಿದ್ದೇನೆ, ಬೇರೆ ಯಾವುದಕ್ಕೂ ನಾನು. ಜಾಹೀರಾತುಗಳಲ್ಲಿ ಎಸ್ಪೆಷಲಿ ಜಾಹೀರಾತುಗಳಲ್ಲಿ ನಾಯಿ ಅನ್ನುವ ರೀತಿಯಲ್ಲಿ ನಾಯಿ ಅನ್ನುವಂತ ಉಪಮೆಯನ್ನ ತಂದ್ರಿ, ಗೂಬೆ ಅನ್ನುವಂತ ಉಪಮೆಯನ್ನ ತಂದ್ರಿ, ಇದೆಲ್ಲ ಯಾಕಾಗಿ? ಇದೊಂದು ರೀತಿಯಲ್ಲಿ ಚೀಪ್ ಗಿಮಿಕ್ಗಳು ಅಂತ ಅನಿಸೋದಿಲ್ಲ ನಿಮಗೆ? ಅಲ್ಲ, ನೀವು 4 ಎಪಿಸೋಡಲ್ಲಿ 2-2 ಪುಟ ಬರೆದದನ್ನು ಓದಿದ್ದೀರಾ? ನೀವು ನನ್ನ ಮುಖದ ಬಗ್ಗೆ ಬರೆದಿದ್ದಾರೆ, ನನ್ನ ಗಡ್ಡದ ಬಗ್ಗೆ ಬರೆದಿದ್ದಾರೆ, ನನ್ನ ವೈಯಕ್ತಿಕ ವಿಷಯಗಳನ್ನು ಬರೆದಿದ್ದಾರೆ, ಅರ್ಥ ಆಯ್ತಾ? ನಾನಲ್ಲಿ ನಾಯಿಯನ್ನು ಹಾಕಿದ್ದೇನಂತ ಹೇಳಿದರೆ ಪರ್ಟಿಕ್ಯುಲರ್ ಆ ಡೇಟಿಗೆ ಯಾವ ದಿವಸ ಪೇಪರ್ ಬಂದಿದೆ ಆ ದಿವಸ ನಮ್ಮದು ಅನಿಮಲ್ ಬೋರ್ಡಿದ್ದು ಪರ್ಮಿಷನ್ ಬಂದದ್ದು ದಿವಸ ಅದು. ಸಿನಿಮಾ ಯಾಕೆ ಲೇಟ್ ಆಯ್ತು ಹೇಳುವಂಥ ಪ್ರಶ್ನೆ ಎಲ್ಲರಲ್ಲಿ ಬಂದಿರುವಾಗ ಅನಿಮಲ್ ಬೋರ್ಡ್ ಪರ್ಮಿಷನ್ ಗ್ರಾಂಟೆಡ್ ಅಂತ ಹಾಕಿಕೊಂಡು ನಾಯಿ ಚಿತ್ರ ಹಾಕಿದ್ದೇವೆ. ಆ ನಾಯಿ ಅವರಂತ ಅವರು ತಿಳ್ಕೊಂಡಿದ್ರೆ ಅದು ಅವರ ಮೂರ್ಖತನ, ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮತ್ತದು ಗೂಬೆ ಅನ್ನು ತಂದ್ರಿ, ನುಗ್ಗುತ್ತದೆ ಮದುವೆ ಮನೆಗೆ ಅಂತ, ಇದರ ಅರ್ಥ ಜನಗಳಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗುತ್ತೆ. ವಿಜಯನ್ನ ಮಹಾನ್ ಬುದ್ಧಿವಂತ ಆಗಿರಬಹುದು, ಹೌದು, ಆದ್ರೆ ಜನಗಳಿಗೆ ಗೊತ್ತಾಗುತ್ತೆ ಇದರ ಅರ್ಥ ಏನು ಅನ್ನೋದು. ಏನಂತ ಹೇಳಿದ್ರೆ ನನ್ನ ಬಗ್ಗೆ 2 ಪುಟ ಹಾರ್ಶ್ ಆಗಿ ಬರೆಯುವಾಗ ಯಾರು ಕಾರಣಕರ್ತರೋ, ಈ ಮದುವೆ ಯಾಕೆ ತಡ ಆಗ್ತದೆ ಅಂತ ಹೇಳುವಂತ ಜನರಿಗೆ ಅರ್ಥ ಆಗಲಿ ಹೇಳುವಂತ ದೃಷ್ಟಿಯಲ್ಲಿ ಸಿಂಬಾಲಿಕ್ ಆಗಿ ನಾನು ಹಾಕಿದ್ದು ಹೌದು.
ಅದನ್ನ ನಾನು ಒಪ್ಪಿಕೊಳ್ಳುತ್ತೇನೆ. ಸೋ ಅವರು ಮಾಡಿದ್ರು ಅಂತ ನೀವು ಮಾಡೋದು ಸರಿ, ನಿಮಗೂ ಅವರಿಗೆ ಆಗಿದ್ರೆ ವ್ಯತ್ಯಾಸ ಇಲ್ಲ. ಅಲ್ಲ ಅಲ್ಲ ಅಲ್ಲ, ಜನರು ಮಿಸ್ಗೈಡ್ ಆಗಬಾರದು. ಅವರು ಎರಡು ಪುಟ ಬರ್ದದ್ದು ಸತ್ಯ ಅಂತ ಹೇಳಿ ಜನ ಒಪ್ಪಿಕೊಳ್ಳ, ನಾನು ಅದನ್ನು ಸ್ಪಷ್ಟೀಕರಣ ಕೊಡಬೇಕಲ್ಲ. ಅದಕ್ಕೆ ವಿಜಯ್ ಕುಮಾರ್ ಕೋಡಿಯಾಲ್ ಬೈಲ್ ಅವರು ದಕ್ಷಿಣ ಅಂದ್ರೆ ಈ ತುಳು ರಂಗಭೂಮಿಯ ಹಿರಿಯ ನಿರ್ದೇಶಕರು. ಹಿರಿಯ ಅಲ್ಲ, ನಾನು ಕಿರಿಯ ನಿರ್ದೇಶಕ. ಎಸ್, ನಮಗೆ ಗೊತ್ತಿರುವ ಹಾಗೆ ನೀವು ಹೇಳ್ಕೊಳ್ತೀರಿ, ನಮಗೆ ಗೊತ್ತಿದೆ ನೀವು ನೀವು ರಂಗಭೂಮಿಯ ಕೆಲಸ ಮಾಡಿದಂತ. ನೀವು ಹಿರಿಯ ನಿರ್ದೇಶಕರು ಹೇಳಿದ್ರೆ ನಾಳೆ ಪೇಪರ್ ಅಲ್ಲಿ ಪುನಃ ಬರ್ತದೆ ಸ್ವಯಂ ಘೋಷಿತ ಹಿರಿಯ ನಿರ್ದೇಶಕ ಅಂತ. ಎಸ್, ನಾನು ಕೇಳುವಂತದ್ದು ಒಬ್ರು ಹೊಸಬ್ಬರು ಒಂದು ಚಿತ್ರ ಮಾಡ್ತಾರೆ ಅಂತ ಅಂದ್ರೆ ಆಲ್ ದಿ ಬೆಸ್ಟ್ ಹೇಳಿ ಸುಮ್ಮನೆ ಕೂತ್ಕೊಳ್ಬೇಕಿತ್ತು ನೀವು? ಒಳ್ಳೇದಾಗ್ಲಿ ಅಂತ ಹೇಳಿ ಸುಮ್ಮನೆ ಅಷ್ಟೇ ಮಾಡುದು ನಾನು. ಇಲ್ಲದ ಉಪದ್ರಗಳನ್ನ ಕೊಡ್ತಾ ಬಂದ್ರಿ ಇಡೀ ಚಿತ್ರ. ಯಾರು ಹೇಳಿದ್ ನಿಮ್ಗೆ ಇಲ್ಲದ ಉಪದ್ರ? ಒಂದು ಹೆಸರನ್ನ ಹೇಳಿ ನೀವು ಇಲ್ಲದ ಉಪದ್ರ ಕೊಡ್ತಾರೆ ಅಂತ ಹೇಳಿದವರು. ಇವರು ಹೇಳಿರ್ಬೋದು, ಬೇರೆ ಯಾರು ಹೇಳಿದ್ದಾರೆ ಹೇಳಿ? ಬೆಂಕಿ ಇಲ್ಲದೆ ಹೋಗಿ ಆಡ್ತಾ ಇದೆಯಾ ವಿಜಯ್ ಕುಮಾರ್? ಈಗ ಅದಕ್ಕಿಂತ ಮೊದಲು ಸಿನಿಮಾ ಆಯ್ತಲ್ಲ, ನಾರಾಯಣ ಗುರು ಆಗಿದ್ದೇನಲ್ಲ, ರಿಲೀಸ್ ಆಯ್ತಲ್ಲ, ನಾವೆಲ್ಲಿ ಉಪದ್ರ ಕೊಟ್ಟಿದ್ದೇವೆ? ಅವ್ರಿಗೆ ಹೋಗಿ ವಿಶ್ ಮಾಡಿ ಬಂದಿದ್ದೆ, ಸಿನಿಮಾ ನೋಡಿ ಬಂದಿದ್ದೆ, ಅಲ್ಲಿ ಮುಗೀತು ನಮ್ಮ ಕೆಲಸ. ನಿರಲ್ ಸಿನಿಮಾ ಬಿಡುಗಡೆ ಆಯ್ತು, ನಾವು ಹೋಗಿ ವಿಶ್ ಮಾಡಿದ್ದೇವೆ, ಸಿನಿಮಾ ನೋಡಿ ಬಂದಿದ್ದೇವೆ ಅಷ್ಟೇ. ಮೂಗು ಏನ್ ತೋರಿಸುದು ಮೂಗು? ಎಸ್, ಮತ್ತೊಂದು ವಿಚಾರ, ನಿತ್ಯಾನಂದ ಸ್ವಾಮಿಗಳನ್ನ ಮಧ್ಯಕ್ಕೆ ಎಳೆದು ತರುವಂತ ಪ್ರಯತ್ನವನ್ನ ಮಾಡಿದ್ರಿ. ಯಾವುದಕ್ಕೆ? ಆಡಿನ ವಿಚಾರದಲ್ಲಿ ನಿತ್ಯಾನಂದ ಸ್ವಾಮಿಗಳನ್ನ ನೀವು ಗುತ್ತಿಗೆ ತೆಗೆದುಕೊಂಡಿದ್ದಾರಾ? ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಗುತ್ತಿಗೆ ತೆಗೆದುಕೊಂಡಿದ್ದಾರೆ? ನಿತ್ಯಾನಂದ ಸ್ವಾಮಿಯ ಭಕ್ತ ನಾನು, ಅದು ಹಾಕೋದು ನನ್ನ ಇಷ್ಟ, ಅದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ನನಗೆ ಬೇಕಿಲ್ಲ. ಒಬ್ರು ಹಾಕಿದ್ರು ಅಂತ ಹೇಳಿದ್ರೆ ಆತ ನಾಸ್ತಿಕ, ಇನ್ನೊಬ್ಬ ಅಂತ ಹೇಳಿ ಬರ್ಕೊಳ್ತೀರಿ ನೀವು? ಆಡನ್ನ ಕೊಡ್ತೀರಿ ಹಾಕಿದ ಕೂಡಲೇ? ಅವರೇನೋ ಆಡ್ ಹಾಕಿದ್ರು ಅಂತ ಕೂಡಲೇ ನೀವು ನಿತ್ಯಾನಂದ ಸ್ವಾಮಿಯನ್ನ ಇಂಟರ್ಫಿಯರ್ ಮಾಡ್ತೀರಿ? ನಿತ್ಯಾನಂದ ಸ್ವಾಮಿಯ ಕಾಪಿ ರೈಟ್ ನಾನು ತಗೊಳ್ಳಿಲ್ಲ ನಾನು. ಮತ್ತೆ ಯಾಕೆ ಎಲ್ಲದಕ್ಕೂ ನಿತ್ಯಾನಂದ ಸ್ವಾಮಿಗಳನ್ನ ಯೂಸ್ ಮಾಡ್ತೀರಿ, ಮಾತು ಮಾತಿಗೆ, ಆಡ್ ಗಳಿಗೆ? ಅದು ಕೊನೆಗೂ ಕೊನೆವರೆಗೂ ನಾನು ಹಾಕ್ತೇನೆ, ನಾನು ನನ್ನ ಮನೆ ದೇವರು ಅದು ನಿತ್ಯಾನಂದ ಸ್ವಾಮಿಯ, ಅದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ನನಗೆ ಬೇಕಿಲ್ಲ. ಅದಕ್ಕೆ ನನ್ನ ಇಷ್ಟ. ಗುತ್ತಿಗೆ ತಗೊಂಡಾಗ ವರ್ತನೆ ಮಾಡ್ತಾ ಇದ್ದಾರೆ. ಯಾವುದನ್ನು? ನಿತ್ಯಾನಂದ ಸ್ವಾಮಿಯನ್ನ ಗುತ್ತಿಗೆ ತಗೊಂಡಾಗ ಭಕ್ತಿ ಮಾಡಿದ್ದು ನಿತ್ಯಾನಂದ ಸ್ವಾಮಿ ಜಗದ್ಗುರುಗಳು, ಅವರನ್ನು ಯಾರು ಗುತ್ತಿಗೆ ತಗೊಳ್ಳೋದು? ಎಸ್, ಇನ್ನೊಂದು ವಿಚಾರ, ಬಹುಶಃ ಈ ಇಡೀ ಏನು ನಿಮ್ಮ ಈ ಚಾಲಿ ಪೋಲಿಲು ರಿಲೀಸ್ ಆಯ್ತು, ಓಡ್ತಾ ಇದೆ, ನಿಮ್ಮ ಚಿತ್ರವೂ ರಿಲೀಸ್ ಆಯ್ತು, ಇದರಿಂದ ಯಾರಿಗೆ ನಷ್ಟ ಅಂತ ಭಾವಿಸ್ತೀರಿ ನೀವು? ಯಾರಿಗೆ ನಷ್ಟ? ನಿಮಗೂ ನಷ್ಟವೋ ಅವರಿಗೆ ನಷ್ಟ? ಯಾರಿಗೂ ನಷ್ಟ? ನಿಮ್ಮದು ಒಂದು ಹಲ್ಲು ಹೋದ್ರೆ ಅವರ ಎರಡು ಹಲ್ಲು ಹೋಗ್ತದೆ, ಅವರ ಎರಡು ಹಲ್ಲು ಹೋದ್ರೆ ನಿಮ್ಮ ಎರಡು ಹಲ್ಲು ಹೋಗ್ತದೆ. ಎರಡು ಕಡೆ ಆಗುವಂತದ್ದು ಏನಿಲ್ಲ. ಕನ್ನಡ ಚಿತ್ರ ನಾಲ್ಕು ಚಿತ್ರಮಂದಿರದಲ್ಲಿ ರನ್ ಆಗುವಾಗ ನೀವು ಈ ಪ್ರಶ್ನೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೇಳಿ? ಕನ್ನಡ ಚಿತ್ರರಂಗದ ಮಾರ್ಕೆಟ್ ದೊಡ್ಡದಾಗಿದೆ. ಎಲ್ಲಿ ದೊಡ್ಡದಾಗಿದೆ? ಇಲ್ಲೇ ಓಡಬೇಕು. ಎಲ್ಲಿ? ಇಲ್ಲಿ ಎರಡೇ ವಾರ ಓಡುದು ಕನ್ನಡ ಚಿತ್ರ. ತುಳು ಚಿತ್ರ ಮಿನಿಮಮ್ 50 ಡೇಸ್ ಓಡುತ್ತೆ. ಕನ್ನಡ ಚಿತ್ರ ಇಲ್ಲಿ ಓಡಿದ್ರೆ ಅಲ್ಲಾದ್ರೂ ಓಡುತ್ತೆ. ಎಲ್ಲಿ? ಬಯಲಸೀಮೆ ಭಾಗದಲ್ಲಾದ್ರೂ ಓಡುತ್ತೆ, ಘಟ್ಟದ ಮೇಲೆ ಆದ್ರೂ ಓಡುತ್ತೆ. ಬಯಲಸೀಮೆ ಭಾಗದಲ್ಲಿ ಬೇರೆ ಎಲ್ಲೂ ಇಲ್ಲ, ಸ್ಟ್ಯಾಂಡೇ ಇಲ್ಲ ನಿಮಗೆ. ಬಯಲಸೀಮೆ ಭಾಗದಲ್ಲಿ 10 ಕೋಟಿ 5 ಕೋಟಿ ಮಾಡಿ ಮಾಡ್ತಾರೆ. ನಮ್ದು 10 ಕೋಟಿ 5 ಕೋಟಿ ಮಾಡಿ ಇದ್ ಮಾಡುವಂತ ಸಿನಿಮಾ ಅಲ್ಲ ನಮ್ದು. ಸೊ ಇಲ್ಲಿ ನಷ್ಟ ಯಾರಿಗಾಗದೆ? ಯಾರಿಗೂ ನಷ್ಟ ಇಲ್ಲ, ಏನ್ ಸಮಸ್ಯೆ ಇಲ್ಲ, ಹೀಗೆ ಮುಂದುವರೆದುಕೊಂಡು ಹೋಗ್ಲಿ. ಈಗ ಬಿಡುಗಡೆಗೆ 4 ಸಿನಿಮಾ ತಯಾರಾಗಿದೆ. ಈ ವರ್ಷ ಇದು ಚಿತ್ರೀಕರಣ ಮಾಡಿಕೊಂಡು ಅವ್ರಿಗೆ ಮುಂದಿನ ವರ್ಷ ಬಿಡುಗಡೆ ಮಾಡ್ಬೇಕಾ ಚಿತ್ರವನ್ನು. ಒಂದು ಸಿನಿಮಾ ಹೋದ ನಂತರ ನಾವು ಬರ್ತೇವೆ ಅಂತ ಹೇಳಿಕೊಂಡ್ರೆ ಹಾಕಿದ ದುಡ್ಡಿಗೆ ಬಡ್ಡಿ ಯಾರು ಕಟ್ತಾರೆ? ಸೊ ಈಗ ಮುಂದಕ್ಕೆ ಅಂದ್ರೆ ಈಗ ಈ ಚಿತ್ರ ರಿಲೀಸ್ ಆಯ್ತು, ನಿಮ್ಮ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಾಗ ಮದಿಮೆ ಬಂದಿದ ಚಿತ್ರ? ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಚಿತ್ರ ಬರಬೇಕು. ನನಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಮಾಡಿದ ಯಾವುದೇ ನಾಟಕ ಮತ್ತೆ ಯಾವುದೇ ಸಿನಿಮಾ ನನಗೆ ಕಂಪ್ಲೀಟ್ ನೋಡುವಾಗ ಲಾಸ್ಟಿಗೆ ಅದ್ರಲ್ಲಿ ತಪ್ಪುಗಳು ಸಿಗ್ತದೆ ನನಗೆ. ನನ್ನ ಸಿನಿಮಾ 100% ಸರಿ ಅಂತೇಳಿ ನಾನು ಎಲ್ಲೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಸೊ ಬಹಳ ಜನ ಹೇಳ್ತಾರೆ ಮದಿಮೆ ನಾಟಕದ ಲೆಕ್ಕ, ಮದಿಮೆ ಪಿಕ್ಚರ್ ಬೈಜಿ. ನಾಟಕದವರು ಅಭಿನಯ ಮಾಡುವುದು ಅದು ನಾಟಕದ ಲೆಕ್ಕ ಅಂತ ಹೇಳುವಂಥದ್ದು ಸಂಪ್ರದಾಯ ಅದು. ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸಿನಿಮ್ಯಾಟಿಕ್ ಆಗಿ ಮಾಡಿದ್ದೇವೆ. ನಾಟಕದ ಕಲಾವಿದರು ಅಭಿನಯಿಸುವಾಗ ನಾಟಕದಲ್ಲಿ ನೋಡಿ 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 ಅವರಿಗೆ ಡ್ರಾಮ್ಯಾಟಿಕ್ ಆಗಿ ಕಂಡಿರ್ಬೋದು. ಅದೇನು ಮಾಡ್ಲಿಕ್ಕೆ ಆಗೋದು. ಸೊ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಮಂಗಳೂರಲ್ಲಿ ರಿಲೀಸ್ ಆಗಿದೆ, ಥಿಯೇಟರ್ ಸಮಸ್ಯೆ ಏನಾದ್ರೂ ಇದೆಯಾ ಪುತ್ತೂರಲ್ಲಿ ರಿಲೀಸ್ ಮಾಡೋದಕ್ಕೆ ಅಥವಾ ಉಳಿದ ಗ್ರಾಮೀಣ ಪ್ರದೇಶಗಳಲ್ಲಿ ರಿಲೀಸ್ ಮಾಡೋದಕ್ಕೆ? ಅಲ್ಲಿ ಇಲ್ಲಿಯಾಗಿ ಹೋರಾಟ ಮಾಡ್ಬೇಕಂತ ಇಲ್ಲ. ಪುತ್ತೂರಲ್ಲಿ ಒಂದೇ ಚಿತ್ರ ಮಂದಿರ ಇರುದು, ಚಿತ್ರ ಚಾಲಿ ಪೋಲಿ ಓಡ್ತಾ ಇದೆ, ಓಡ್ತಾ ಇದೆ. ಅದು ಹೋದ ಕೂಡಲೇ ನಮ್ಮ ಸಿನಿಮಾ ಹಾಕುದು ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಸಿನಿಮಾ ಜನ ಖಾಲಿ ಆಗುವಾಗ ನಾವು ಬರ್ಬೇಕಂತ ಇಲ್ಲ, ಅವರೇ ಓಡಿಸ್ತಾರೆ ಅಲ್ಲಿಂದ. ಎಸ್, ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಇನ್ನಷ್ಟು ಮಾತಾಡೋದಕ್ಕಿದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್.